अलीकडच्या काळात यूट्यूब चॅनल ब्रेकिंग न्यूजच्या नावाखाली अपराधी गुन्हेगारी या बातम्यांचे अधिक प्रसार करण्यात येत आहे. समाजामध्ये अशांती पसरविणाऱ्या बातमी करण्यापेक्षा समाजाभिमुख बातम्यांना प्राधान्य देऊन पत्रकारांनी सकारात्मक बातम्यांना अधिक प्राधान्य दिले तर ते एक समाजकार्य ठरले, असे मत परमपूज्य डॉक्टर अल्लम प्रभू महास्वामीजी शिवयोगी मठ बेळगाव यांनी व्यक्त केले. बागलकोट येथे कर्नाटक पत्रकार संघ यांच्या वतीने आयोजित पत्रकार दिन व कार्यकारिणी सभेच्या आयोजन कार्यक्रमाप्रसंगी स्वामीजी आशीर्वचन देत होते. ಬಾಗಲಕೋಟೆ ಜಿಲ್ಲೆಗೆ ಆಗಮಿಸಿದಿರಿ. ಈಗಾಗಲೇ ಪತ್ರಕರ್ತರು ಅನುಭವಿಸುತ್ತಿರುವಂಥ ಹಲವಾರು ನೋವುಗಳನ್ನು, ಅವರ ಕಷ್ಟಗಳನ್ನು ಈ ವೇದಿಕೆಯ ಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಹಂಚಿಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ ಶಾಸಕರು ಹೇಳಿದಂತೆ ಯಾವುದೇ ಒಬ್ಬ ವ್ಯಕ್ತಿಯ ಬೆಳವಣಿಗೆಯಲ್ಲಿ ವಿಶೇಷವಾದಂತಹ ಪಾತ್ರವನ್ನು ಯಾವುದಾದ್ರೂ ವಹಿಸ್ತಿದ್ರೆ ಅದು ಪತ್ರಕರ್ತ ಮಾಧ್ಯಮದವರು ಅಂಥೇಳಿ ನಾನು ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತದೆ. ಯಾಕಂತಂದರೆ ಒಬ್ಬ ವ್ಯಕ್ತಿಯನ್ನು, ಸಾಮಾನ್ಯನಾಗಿರುವಂತಹ ವ್ಯಕ್ತಿಯನ್ನು, ಅವರ ಕೆಲಸಗಳನ್ನು, ಅವರ ಜನಪರ ಸೇವೆಗಳನ್ನು, ಅವರ ಜನಪ್ರಿಯತೆಯನ್ನು ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಹಂತಗಳಲ್ಲಿ ಈ ಸಮಾಜಕ್ಕೆ ಮುಟ್ಟಿಸುವ ಕೆಲಸವನ್ನು ಮಾಡುವಂಥವರು ಪತ್ರಕರ್ತರು. ಅಂತಹ ಒಂದು ಪತ್ರಕರ್ತರಿಗಾಗಿ ರಾಷ್ಟ್ರದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ವಿಶೇಷವಾಗಿರುವಂತಹ ಒಂದು ವಿಮಾ ಯೋಜನೆಯನ್ನು ಮಾಡಿಕೊಂಡು ಇವತ್ತು ಕರ್ನಾಟಕ ಪತ್ರಕರ್ತರ ಸಂಘ ಉಳಿದ ಎಲ್ಲ ಒಂದು ಪತ್ರಕರ್ತರ ಸಂಘಗಳಿಗೆ ಮಾದರಿಯಾಗಿದೆ ಅಂತ ಹೇಳಿ ನಾವೆಲ್ಲ ಹೇಳ್ಬೋದು. ಯಾಕಂತಂದರೆ ವಿಶೇಷವಾಗಿ ಅವರು ಗ್ರಾಮೀಣ ಘಟಕದ ಪತ್ರಕರ್ತರನ್ನು ಮುಖ್ಯವಾಗಿ ಇಟ್ಕೊಂಡು ಈ ಒಂದು ಗ್ರಾಮೀಣ ಭಾಗದ ಪತ್ರಕರ್ತರ ನೋವುಗಳನ್ನು ನಾವೆಲ್ಲ ನೋಡ್ತೇವೆ. ಅವರು ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಅವರ ವರದಿಗಳನ್ನು ಮಾಡ್ತಾರೆ ಹೊರತು ಅವರನ್ನು ಗುರುತಿಸುವಂತಹ ಕೆಲಸ ಯಾರೂ ಮಾಡೋದಿಲ್ಲ. ಆದರೆ ಇವತ್ತು ಅಂತಹ ಪತ್ರಕರ್ತರಿಗೆ ತೊಂದರೆ ಆದಾಗ, ಅವರಿಗೆ ಅಪಘಾತವಾದಾಗ, ಅವರು ತೀರಿಕೊಂಡಾಗ ಅವರಿಗೆ ಈ ಒಂದು ವಿಮಾ ಯೋಜನೆಯನ್ನು ಬಹಳ ದೊಡ್ಡ ಮೊತ್ತದಲ್ಲಿ 400,000 ರೂಪಾಯಿಯ ವಿಮಾ ಯೋಜನೆ, ಹಾಗೆಯೇ ಅವರು ಅಪಘಾತವಾದರೆ, ತೊಂದರೆಯಾದರೆ 80,000 ರೂಪಾಯಿಗಳ ಒಂದು ಆರೋಗ್ಯದ ಸೇವೆಯನ್ನು ಕೊಡುವಂತಹ ಕೆಲಸವನ್ನು ಇವತ್ತು ಕರ್ನಾಟಕ ಪತ್ರಕರ್ತರ ಸಂಘ ವಿಶೇಷವಾಗಿ ಯಾರದೇ ಸಹಾಯ ಇರಲಾರದೆ ಕೇವಲ ತಾವೊಂದು ಏನು ಟ್ರಸ್ಟ್ ಕಮಿಟಿ ಇದೆ, ಹಾಗೆಯೇ ಏನು ಎಲ್ಲ ಪತ್ರಕರ್ತರು ಕೊಡುವಂತಹ ಕೆಲವೊಂದಿಷ್ಟು ದೇಣಿಗೆಯ ಮುಖಾಂತರ ಒಂದು ಅದ್ಭುತವಾದಂತಹ ಕೆಲಸವನ್ನು ಪತ್ರಕರ್ತರಿಗೆ ಉಪಯೋಗವಾಗುವ ರೀತಿಯಲ್ಲಿ ಮಾಡ್ತಾ ಇರೋದು ಒಂದು ಹೆಮ್ಮೆಯ ವಿಷಯ. ಯಾಕೆಂತಂದರೆ ನಾವು ಈಗಾಗಲೇ 2019 ಇಸ್ವಿಯಲ್ಲಿ ನಮ್ಮ ಬೆಳಗಾವಿಯಲ್ಲಿನೇ ಈ ಒಂದು ಪತ್ರಕರ್ತರ ಸಭೆಯ ಸಂದರ್ಭದಲ್ಲಿ ಅಲ್ಲಿ ಒಬ್ಬರು ಪತ್ರಕರ್ತರು ತೀರಿಕೊಂಡ ಇರುವಂಥ ಸಂದರ್ಭದಲ್ಲಿ, ಆ ಕುಟುಂಬ ಬಹಳ ತೊಂದರೆ ಇರುವಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಮೊತ್ತದ ವಿಮಾ ಯೋಜನೆಯನ್ನು ಈ ಕರ್ನಾಟಕ ಪತ್ರಕರ್ತರ ಸಂಘಕ್ಕೆ ಇವರು ವಿತರಿಸಿದ್ದು ನಾನು ಅಲ್ಲಿ ನೋಡಿದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷಸ್ಥಾನಿ ಕರ್ನಾಟಕ ಪತ್ರಕಾರ ಸಂಘಕ್ಕೆ ಅಧ್ಯಕ್ಷ ಮುಗೇಶ್ ಶಿವಪೂಜಿ ಹೇ ಹೋತೆ. या कार्यक्रमाचे उद्घाटक म्हणून बागलकोटचे आमदार HY मेटी हे होते. परमपूज्य स्वामीजी व आमदार मेटी व शिवपूजी तसेच उपस्थित मान्यवरांच्या हस्ते रोपाला पाणी घालून कार्यक्रमाचे उद्घाटन करण्यात आले. यावेळी स्वामीजी व आमदार मेटी यांच्यासह उपस्थित मान्यवरांचा सत्कार करण्यात आला. उद्घाटक म्हणून बोलताना आमदार मेटी म्हणाले, वृत्तपत्रे लोकशाहीचा चौथा स्तंभ आहे. पत्रकारांनी सामाजिक जागृती निर्माण करून समाजाला न्याय दिल्यास पत्रकारांवरील विश्वास अधिक दृढ होतो. पत्रकारांना शासनाच्या वतीने देण्यात येणाऱ्या सुविधांबाबत आपण लक्ष देऊन विचार करून त्यांना ज्या सुविधा देता येतील त्या सुविधा पुरविण्यासाठी आपण कटिबद्ध आहोत. संघाचे उपाध्यक्ष सुदेश यांनी उपस्थितांचे स्वागत केले. राज्याध्यक्ष मुरगेश शिवपूजी यांनी प्रास्ताविक करून गेल्या 2 दशकांपासून आपण ग्रामीण भागातील पत्रकारांसाठी जे कार्य करीत आहोत त्या कार्याचा आढावा घेतला. यावेळी कार्यकारिणी सभेची बैठक घेण्यात आली. याप्रसंगी संघाचे ओळखपत्र व संघाच्या वतीने मिळणाऱ्या सुविधा ओळखपत्र नूतनीकरण याबाबत चर्चा करण्यात आली. या कार्यक्रमाप्रसंगी उपाध्यक्ष सुदेश कुमार, VH राजीव, DP विजय शंकर, संडोरे गोपाल, बंगारप्पा बसवराज पुत्तूर, शंकर केंद्रमूर्ती, अरुण गोपाल, गजुधर नाईक, संपत कुमार, दानया स्वामी हिरे मठ, दुर्गा प्रसाद यांच्यासह राज्यातील 20 जिल्ह्यातील जिल्हाध्यक्ष, तालुकाध्यक्ष, सदस्य, संचालक उपस्थित होते. दुर्गा प्रसाद भजंत्री यांनी आभार मानले.